ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ವಿಡಿಯೋವನ್ನು ತುಂಬ ನೋಡ್ತಾ ಇದ್ದೀರಾ. ಹಾಗೂ ನನ್ನ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ನನ್ನ ಒಂದು 1000 ಸಬ್ಸ್ಕ್ರೈಬರ್ ಆಗಬೇಕು, ಆಗೋಕ್ಕೆ ತುಂಬ ಶ್ರಮಿಸ್ತಾ ಇದ್ದೀನಿ. ಸೊ ನಾನು 1000 ಸಬ್ಸ್ಕ್ರೈಬರ್ ಆಗೋದು ನಿಮಗೂ ಇಷ್ಟ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋನ ಮತ್ತೆ ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅದು ಹೊಸ ಸಬ್ಸ್ಕ್ರೈಬರ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನು ಹೀಗೆ ಪ್ರೀತಿಯಿಂದ ಪ್ರೋತ್ಸಾಹ ಕೊಡ್ತಾ ಇರಿ, ಹಾಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ನೋಡಿ, ಈ ಒಂದು ಕೈ ಬಗ್ಗೆ ನಾನು ಬಹಳ ಉತ್ತಮವಾದ ಕೈ ಅಂತ ಹೇಳ್ಬೋದು. ನೋಡೋದಕ್ಕೆ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಸ್ಕಿನ್ ಪ್ಯಾಟರ್ನ್ ಆಗಿರ್ಬೋದು ಹಾಗೂ ಒಂದು ಬ್ಯಾಲೆನ್ಸ್ಡ್ ನೇಚರ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಕೈಯಲ್ಲಿ ನಿಮಗೆ ಎಷ್ಟು ಉತ್ತಮವಾದ ಚಿಹ್ನೆಗಳು ಕಾಣ್ತಾ ಇದ್ದಾವೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸ್ಪ್ಲೈನ್ ಇನ್ ದ ಸೆನ್ಸ್, ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡುವಂಥ ಶೈಲಿ ನಿಮಗೆಲ್ರಿಗೂ ಇಷ್ಟ ಆಗಿದೆ. ಸೊ ಹಾಗಾಗಿ ನೀವೆಲ್ಲರೂ ಕಮೆಂಟ್ ಮಾಡ್ತಿರ್ತೀರ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ನೀವು ತುಂಬ ಸೊಗಸಾಗಿದೆ ಹಾಗೂ ಭಾಳ ನಿಧಾನಕ್ಕೆ ಪ್ರತಿಯೊಂದು ಸಿಂಬಲನ್ನು ಸಹ ಎಕ್ಸ್ಪ್ಲೈನ್ ಮಾಡ್ತೀರ ಆಗುತ್ತೆ, ನನಗೆ ತುಂಬ ಇಷ್ಟ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆಲ್ಲರಿಗೂ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನೋಡಿ, ಒಂದು ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಪ್ರೋತ್ಸಾಹ ಕೊಡೋರು ತುಂಬ ಮುಖ್ಯ. ಸೊ ಪ್ರೋತ್ಸಾಹ ಇದ್ದಾಗ ಆ ಒಂದು ಕೆಲಸ ಬಹಳ ಉತ್ತಮವಾಗಿ ನಡೆಯುತ್ತೆ. ಪ್ರೋತ್ಸಾಹ ಇರಲಿಲ್ಲ ಅಂದಾಗ ಆ ಕೆಲಸ ಎಷ್ಟೇ ಚೆನ್ನಾಗಾದ್ರೂ ಅದನ್ನು ಯಾರೂ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದಾಗ ಆ ಒಂದು ವ್ಯಕ್ತಿಗೆ ಬಹಳ ನಿರಾಸೆ ಆಗುತ್ತೆ. ಹಾಗಾಗಿ ನೀವೆಲ್ಲರ ಪ್ರೋತ್ಸಾಹ ನನಗೆ ಸಿಗ್ತಾ ಇದೆ. ಸೊ ಈ ವಿಷಯದಲ್ಲಿ ನಾನು ತುಂಬ ಧನ್ಯ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ಕೈ ಬಗ್ಗೆ ನೋಡೋಣ. ನೋಡಿ, ಇಲ್ಲಿ ಈ ಒಂದು ಕೈಯಲ್ಲಿ ನೋಡಿ, ಒಂದು ಗುರು ಬೆರಳು ಎತ್ತರದಲ್ಲಿರೋದನ್ನು ಕಾಣ್ತೀವಿ. ನೋಡಿ, ಸೂರ್ಯ ಬೆರಳು ಸ್ವಲ್ಪ ತಗ ಆಗಿರೋದನ್ನು ಕಾಣ್ತೀವಿ. ಸೊ ಗುರು ಬೆರಳು ಎತ್ತರವಾಗಿದ್ದರೆ ನಿಮ್ಗೆ ಗೊತ್ತಿದೆ, ಇವರು ತುಂಬ ಧಾರ್ಮಿಕ ಪ್ರವೃತ್ತಿ ಉಳ್ಳವರು ಹಾಗೂ ಸಾಕಷ್ಟು ಕಾನ್ಫಿಡೆನ್ಸ್ ಇರುವಂಥವರು. ಇವರು ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ ಹಾಗೂ ಇವರು ತುಂಬ ಉತ್ತಮವಾದಂಥ ಒಂದು ಸಾಮರ್ಥ್ಯವನ್ನು ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ಸಹ ಹೊಂದಿರ್ತಾರೆ ಹಾಗೂ ದೇವರಲ್ಲಿ ವಿಶೇಷವಾದಂಥ ಭಕ್ತಿಯನ್ನು ಹೊಂದಿರ್ತಾರೆ. ಫ್ರೆಂಡ್ಸ್, ಇದು ಈ ಒಂದು ಗುರು ಬೆರಳು ಎತ್ತರವಾಗಿರೋರ ಒಂದು ಮೂಲ ಲಕ್ಷಣ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಸ್ಮಾಲ್ ಫಿಂಗರು ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪ ನಾಚಿಕೆ ಪ್ರವೃತ್ತಿಯನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಬೆರಳುಗಳ ಉದ್ದ ಮತ್ತು ದಪ್ಪ ಭಾಳ ಚೆನ್ನಾಗಿರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಇವರು ತುಂಬ ಉತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಾವು ಪರ್ವಗಳ ಕಡೆ ಹೋಗೋಣ. ನೋಡಿ ಇಲ್ಲಿ, ಎಸ್, ಇದು ಗುರುಪರ್ವತ. ಗುರುಪರ್ವತದಲ್ಲಿ ತುಂಬ ಉತ್ತಮವಾದಂಥ ಮಾರ್ಕಿಂಗನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ ಇಲ್ಲಿ ಬಿಗ್ ಒಂದು, ಎಸ್, ವೆರಿ ಬಿಗ್ ಸ್ಕ್ವೇರನ್ನು ಕಾಣ್ತೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಸ್ಕ್ವೇರ್ ಇರೋದನ್ನು ಇಲ್ಲಿ ಗೊತ್ತಾಗುತ್ತೆ. ಒಂದು ಗುರುಪರ್ವತದಲ್ಲಿ ಸ್ಕ್ವೇರ್ ಇರೋದು ತುಂಬ ಮುಖ್ಯ. ಇವರು ತುಂಬ ಒಂದು ಗುರುವಿನ ಒಂದು ಕೃಪೆಗೆ ಪಾತ್ರ ಆಗಿರ್ತಾರೆ ಹಾಗೂ ಇವರು ಸಹ ಒಂದು ಸ್ವತಃ ಗುರುವಾಗಿರ್ತಾರೆ ಅಂತ ಹೇಳ್ಬೋದು. ಇವರಿಗೆ ಅತಿ ದೊಡ್ಡ ಶಕ್ತಿ ಅಂದರೆ ಇವರ ಗುರು ಅಂತ ಹೇಳ್ಬೋದು. ನೋಡಿ, ಮತ್ತು ಈ ಒಂದು ಗುರುಪರ್ವತದಲ್ಲಿ ಒಂದು ಸಿಂಗಲ್ ವರ್ಟಿಕಲ್ ಲೈನು ತುಂಬ ಒಳ್ಳೆಯದು. ಇವರು ಸಾಕಷ್ಟು ದುಡಿತಾರೆ ಹಾಗೂ ಸಾಕಷ್ಟು ಉಳಿಸ್ತಾರೆ ಸಹ. ತುಂಬ ಉತ್ತಮವಾದಂಥ ಒಂದು ಸಿಂಬಲನ್ನು ಹೊಂದಿದ್ದಾರೆ. ನೋಡಿ ಇಲ್ಲಿ, ಜೀವನ ರೇಖೆಯಿಂದ ಒಂದು ಗುರುಪರ್ವತದ ಕಡೆಗೆ ಬರುವಂಥ ಒಂದು ಲೈನು ಸಹ ಗುರುಪರ್ವತವನ್ನು ಎಂಟ್ರಿ ಮಾಡಿರೋದ್ರಿಂದ ಇವರು ಬಹಳ ಒಂದು ಅಭಿವೃದ್ಧಿಶೀಲ ಅವರು ಮತ್ತು ಜೀವನದಲ್ಲಿ ಅಂದುಕೊಂಡದ್ದನ್ನು ಏನಾದರೂ ಪರವಾಗಿಲ್ಲ, ಅದನ್ನು ಸಾಧಿಸಬೇಕು ಅನ್ನೋವಂಥ ಮನೋಭಾವ ಹೊಂದಿರುವಂಥವ್ರು. ಇವರಿಗೆ ಹಣಕಾಸಲ್ಲಿ ಹಾಗೂ ಒಂದು ಬೇರೆ ವಿಚಾರ ಯಾವುದರಲ್ಲೂ ಹಿನ್ನಡೆ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ನೋಡಿ, ಶನಿ ಪರ್ವತನೂ ಅಷ್ಟೇ ಬಹಳ ಸೊಗಸಾಗಿದೆ. ಸೊ ನೋಡಿ, ಶನಿ ಪರ್ವತ, ಎಸ್, ಇಲ್ಲಿ ನೋಡಿ ಲೈನ್ಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಲೈನು ಎಷ್ಟು ಸೊಗಸಾಗಿದೆ. ಕ್ಲಿಯರಾಗಿ ಒಂದು ವರ್ಟಿಕಲ್ ಲೈನ್ ಇದೆ, ಹಾಗೆ ಒಂದು ಬ್ರ್ಯಾಂಚ್ ಸಹ ಈ ಕಡೆ ಇರೋದನ್ನು ಕಾಣ್ತೀವಿ.
ಸೊ ನೆಕ್ಸ್ಟ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಅಂದರೆ ಈ ಒಂದು ಚಿಹ್ನೆಗಳು ತುಂಬ ಉತ್ತಮವಾದಂಥ ಚಿಹ್ನೆಗಳು ಅಂತ ಹೇಳ್ಬೋದು. ಇವರು ಬಹಳ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾರೆ, ಅದರ ತನ್ಮೂಲಕ ಒಳ್ಳೆಯ ಒಂದು ಹಣವನ್ನು ಗಳಿಸ್ತಾರೆ. ಮತ್ತು ಇಲ್ಲಿ ಸ್ಟ್ಯಾಟಿಕ್ ಲೈನ್ಸ್ ಎರಡಿರೋದ್ರಿಂದ ತುಂಬ ವಾರದಕ್ಕೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಲೈನು ಎರಡು ಬೆಳೆಗಳ ಮಧ್ಯೆ ಈ ಲೈನ್ ಕೆಳಗೆ ಬರ್ತಿರೋದ್ರಿಂದ ಒಂದು ಶನಿ ಪರ್ವತವನ್ನು ಎಂಟ್ರ್ ಆಗಿರೋದ್ರಿಂದ ಇವರು ಸ್ವಲ್ಪ ಫುಡ್ ಹ್ಯಾಬಿಟ್ಸು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅಂದರೆ ಫಾಸ್ಟ್ ಫುಡ್ಸ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ ಸೂರ್ಯ ಪರ್ವತ. ನೋಡಿ ಇಲ್ಲಿ ಸೂರ್ಯ ಪರ್ವತದಲ್ಲಿ ತುಂಬ ಉತ್ತಮ ಮಾರ್ಕಿಂಗ್ಸನ್ನು ಕಾಣ್ತೀವಿ ನಾವು. ನೋಡಿ ಇಲ್ಲಿದೆ ನೋಡಿ, ಎಸ್ ನೋಡಿ ಇಲ್ಲೊಂದು ಟ್ರಯಾಂಗಲ್ ಇದೆ. ಸೊ ಇಲ್ಲೊಂದು ಟ್ರಯಾಂಗಲ್ ಇದೆ. ಸೊ ನೆಕ್ಸ್ಟ್ ಇಲ್ಲೊಂದು ಟ್ರಯಾಂಗಲ್ ಸಹ ಇದೆ. ಇವುಗಳು ನೋಡಿದಾಗ ಟ್ರಯಾಂಗಲ್ಸ್ ಸಂಖ್ಯೆ ಜಾಸ್ತಿ ಇದೆ ಒಂದು. ಎರಡನೇದಾಗಿ ನೋಡಿ ಇದನ್ನು ನಾವು ಫಿಶ್ ಸಿಂಬಲ್ ಅಂತ ಸಹ ನಾವು ಗುರುತಿಸ್ಬೋದು. ಸೊ ಹೀಗಾಗಿ ಇವರಿಗೆ ತುಂಬ ಅಭಿವೃದ್ಧಿ ಇದೆ. ಹಾಗೂ ಇವರ ಬಾಸ್ ಅಂದರೆ ಇವರ ಒಂದು ಸಂಸ್ಥೆನಲ್ಲಿ ಇವರು ಪ್ರೈವೇಟಲ್ಲಿ ಮಾಡ್ತಿರ್ಬೋದು ಅಥವಾ ಪಬ್ಲಿಕಲ್ಲಿ ಮಾಡ್ತಿರ್ಬೋದು, ಎರಡರಲ್ಲೂ ಸಹ ತುಂಬ ರೆಕಗ್ನೇಷನ್ನು ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಒಂದು ರೆಕಗ್ನೇಷನ್ ಇರುತ್ತೆ. ಇವರು ಮಾಡಿದ ಕೆಲಸವನ್ನು ಒಂದು ಯಜಮಾನ ಸಂಸ್ಥೆ ಯಜಮಾನ ತುಂಬ ಪ್ರಶಂಸಿಸ್ತಾರೆ ಅಂತ ಹೇಳ್ಬೋದು. ನೋಡಿ ಈಗ ಎರಡು ಒಂದು ಲೈನ್ಸು ತುಂಬ ಚೆನ್ನಾಗಿರೋದ್ರಿಂದ ಇವರು ಎರಡೆರಡು ದುಡಿಮೆಯನ್ನು ಒಟ್ಟಿಗೆ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇವರಿಗೆ ಎರಡು ಆಸಕ್ತಿ ಇದೆ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಒಂದು ಇದು ಎಸ್ ಈ ಒಂದು ಬುಧ ಪರ್ವತ. ಬುಧ ಪರ್ವತದಲ್ಲಿ ನಿಮ್ಮ ರೇಖೆಗಳು ನೋಡಿ ಹೀಗೊಂದು ಹೋಗಿದೆ. ಇದನ್ನು ಒಂದು ಮೆಟ್ಟಿಲುಗಳ ರೀತಿಯಲ್ಲಿದೆ. ಇವರ ಒಂದು ಜೀವನ ಹೀಗೆ ಮೆಟ್ಟಿಲುಗಳ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಯಾರೇ ಒಬ್ಬ ವ್ಯಕ್ತಿಗೆ ಒಂದು ಮನಸ್ಸು ತುಂಬ ಮುಖ್ಯ. ಮನಸ್ಸು ಪ್ರಶಾಂತವಾಗಿದ್ದ ಎಲ್ಲ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸ್ಬೋದು. ಹಾಗಾಗಿ ಈ ಒಂದು ಮನಸ್ಸನ್ನು ಆಳುವಂಥ ಗ್ರಹ ಚಂದ್ರ. ಸೊ ಚಂದ್ರ ತುಂಬ ಉತ್ತಮವಾಗಿದ್ದು ಊರ್ಧ್ವ ರೇಖೆಗಳಿದ್ದಾವೆ, ತುಂಬ ಹೆಚ್ಚಿನ ಪ್ರಯಾಣವನ್ನು ಮಾಡ್ತಾರೆ ಹಾಗೂ ತುಂಬ ಹೆಚ್ಚಿನ ಒಂದು ಸಕ್ಸಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ದಟ್ ಇಸ್ ವಾಟ್ ಚಂದ್ರ ಪರ್ವತ. ಮತ್ತು ಶುಕ್ರ ಪರ್ವತವನ್ನು ನೋಡೋದಾದರೆ ನೋಡಿ ಶುಕ್ರ ಪರ್ವತ ತುಂಬ ಚೆನ್ನಾಗಿದೆ. ಇದರಲ್ಲೂ ವರ್ಟಿಕಲ್ ಲೈನ್ಸು ಸಹ ನಾವು ಕಾಣ್ಬೋದು. ವರ್ಟಿಕಲ್ ಲೈನ್ಸ್ ಕಾಣ್ಬೋದು ನೋಡೋಣ. ಸೊ ಇಲ್ಲಿದೆ ವರ್ಟಿಕಲ್ ಲೈನ್ಸ್ ನೋಡಿ, ಹೀಗೆ ವರ್ಟಿಕಲ್ ಲೈನ್ಸ್ ಇರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಇವರು ತುಂಬ ಉತ್ತಮವಾದಂಥ ಒಂದು ಸಾಂಸಾರಿಕ ಜೀವನವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಹಾಗೂ ತುಂಬ ಸೌಂದರ್ಯ ಪ್ರಜ್ಞೆಯೂ ಇದೆ ಹಾಗೂ ಸಂಗೀತ ಕಲೆ ಮತ್ತು ಅದರಲ್ಲಿ ಬಹಳ ಆಸಕ್ತಿಯನ್ನು ಸಹ ಇವರು ಹೊಂದಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಎಸ್ ಹೆಬ್ಬೆರಳಿನ ಬಗ್ಗೆ ನೋಡೋದಾದರೆ ನೋಡಿ ಇದು ಹಿಂದೆ ಬಾಗಿರೋದ್ರಿಂದ ಇವರು ಇಂಡಿಪೆಂಡೆಂಟ್ ನೇಚರ್ ಅನುಸರಿಸುತ್ತೆ, ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ಒಂದು ಅನಾಲಿಟಿಕಲ್ ಎಬಿಲಿಟೀಸ್ ಸಹ ತುಂಬ ಇರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಈ ಒಂದು ಲೈನ್ ಚೈನೀಶ್ ಆಗಿರೋದ್ರಿಂದ ಇವರು ಕುಟುಂಬಕ್ಕೆ ತುಂಬ ಒಂದು ಅಟ್ಯಾಚ್ ಆಗಿರುವಂಥ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ ಒಂದು ಜೀವನ ರೇಖೆ ಬಹಳ ಸುಶ್ರಾಯವಾಗಿ ಹೋಗಿರೋದ್ರಿಂದ ತುಂಬ ಉತ್ತಮವಾದಂಥ ಒಂದು ಜೀವನವನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಸುಮಾರು ಒಂದು 27-28-30 ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳಿದ್ದರೂ ಸಹ ಆಮೇಲೆ ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ. ಹಾಗೂ ಎಸ್ ಇಲ್ಲಿ ನೋಡಿ ಕೇತು ಪರ್ವತದ ಹತ್ರ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇದೆ, ಅದು ಏನು ಮಾಡಿದೆ ಒಂದು ಜೀವನ ರೇಖೆಗೆ ಸೇರಿಕೊಂಡಿರೋದನ್ನು ಕಾಣ್ತೀವಿ. ಸೊ ಇದು ಸಹ ಒಂದು ಉತ್ತಮವಾದಂಥ ಸಿಂಬಲ್. ಇದು ಜೀವನದಲ್ಲಿ ಮುಕ್ತಿಯನ್ನು ಕಾಣೋದರ ಜೊತೆಗೆ ಸಾಂಸಾರಿಕವಾಗೂ ಸಹ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ತುಂಬ ಉತ್ತಮವಾದಂಥ ಒಂದು ಸಿಂಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಸೊ ಭಾಗ್ಯ ರೇಖೆ ನೋಡಿ, ಇದು ಹೀಗೋಗಿ ಹೀಗೆ ಶನಿ ಪರ್ವತವನ್ನು ತಲುಪಿರೋದ್ರಿಂದ ಇವರು ಭಾಗ್ಯೋದಯ ಹಾಗೆ ಆಗುತ್ತೆ. ಸುಮಾರು 45 ವರ್ಷದಲ್ಲಿ ಇವರು ಅತ್ಯಂತ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಎಸ್ ಬುದ್ಧಿ ರೇಖೆ ನೋಡಿ, ಎಸ್ ಬುದ್ಧಿ ರೇಖೆ ಬಹಳ ಸುಶ್ರಾಯವಾಗಿ ವಿಶಾಲವಾಗಿ ತುಂಬ ಉದ್ದವಾಗಿ ಒಂದು ಚಂದ್ರ ಪರ್ವತದ ಕಡೆ ಬಂದಿದೆ. ಹಾಗಾಗಿ ಇವರು ಸ್ವಲ್ಪ ಎಮೋಷನಲ್ ಆಗಿದ್ದು ಎಮೋಷನಲ್ಲಿ ಸ್ವಲ್ಪ ಡಿಸಿಷನನ್ನು ತೊಗೊತಾರೆ. ಸೊ ಹಾಗಾಗಿ
ಒಂದು ಕ್ಯಾಲ್ಕುಲೇಟಿವ್ ಥಾಟ್ಸ್ ಮಾಡೋದ್ರ ಜೊತೆಗೆ ಅವರು ಎಮೋಷನಲ್ ಜಾಸ್ತಿ. ಸೊ ಕೆಲವು ವಿಚಾರಗಳನ್ನು ನಿರ್ಧಾರ ತಗೊಳ್ಳೋದ್ರಲ್ಲಿ ಸ್ವಲ್ಪ ಭಾವನಾತ್ಮಕವಾಗಿ ಭಾವನೆಗಳನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಸೊ ಹೃದಯ ರೇಖೆ ನೋಡಿ, ಹೀಗೆ ಒಂದು ಗುರುಪರ್ವತದ ಕಡೆ ಹೊರಟಿರೋದ್ರಿಂದ ಇವರು ಆದರ್ಶವಾದಿಯಾಗಿದ್ದು ಇವರು ಏನೇ ಕೆಲಸಗಳಾಗಿರಲಿ ಇವರ ಜೀವನದ ಮುಖ್ಯ ಧ್ಯೇಯ ಆದರ್ಶವಾದ ಬದುಕಾಗಿರುತ್ತೆ. ಹಾಗೆ ಆದರ್ಶವಾಗಿ ಇವರು ಬದುಕ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟು ಈ ಒಂದು ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ಈ ಒಂದು ಬುದ್ಧಿ ರೇಖೆಯ ಮೇಲೆ ಅಲ್ಲಲ್ಲಿ ಹೀಗೆ ಒಂದು ಅಡ್ಡ ಗೆರೆಗಳು ಬಂದಿರೋದನ್ನು ಕಾಣ್ತೀವಿ. ಸೊ ಇದು ಇನ್ಫ್ಲೂಯೆನ್ಸ್ ಆಫ್ ಅದರ್ಸ್, ಅಂದರೆ ಕೆಲವು ಸಂದರ್ಭದಲ್ಲಿ ಡಿಸಿಷನ್ ತೊಗೋಬೇಕಾದ್ರೆ ಬೇರೆಯವರು ಇಂಟರ್ಫೆರೆನ್ಸ್ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ಸಾಧ್ಯವಾದಷ್ಟು ನೀವೇ ಓನ್ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಇಲ್ಲಿ ಒಂದು ಟ್ರಯಾಂಗಲ್ ಬುದ್ಧ ರೇಖೆಯ ಮೇಲೆ ಕಾಣಿಸ್ತಾ ಇದೆ. ಸೊ ಇದು ಸಹ ಇವರ ಡಿಸಿಷನ್ಸು ಉತ್ತಮವಾಗಿರುತ್ತೆ ಅನ್ನೋದನ್ನು ಇನ್ನೊಂದ್ಸಾರಿ ಸಾರಿ ಹೇಳುತ್ತೆ ಅಂತ ಹೇಳ್ಬೋದು. ಎಸ್, ಮತ್ತು ಒಂದು ಇದು ರಾಹು ಪರ್ವತದಲ್ಲಿ ಅಂತ ಏನು ಲೈನ್ಸ್ ಬ್ಯಾಡ್ ಲೈನ್ಸ್ ಇಲ್ಲ, ಹಾಗಾಗಿ ರಾಹು ಸಹ ಇವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವರು ಅದೃಷ್ಟವಂತರು. ಹಾಗೂ ನೋಡಿ, ಇಲ್ಲಿ ಕಂಕಣ ಲೈನ್ಸು ಸಹ 1, 2, 3 ಇದೆ. ಹಾಗಾಗಿ ಇವರು 70 ನಂತರದ ಜೀವನವನ್ನು ತುಂಬ ತುಂಬ ಖುಷಿಯಾಗಿ ಸಮೃದ್ಧಿಯಾಗಿ ಹಾಗೂ ಉಲ್ಲಾಸದಿಂದ ಅನುಭವಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಹೇಳ್ತಾ, ಈ ವ್ಯಕ್ತಿ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಇನ್ನೊಂದ್ಸರಿ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.